ಇಷ್ಟೆಲ್ಲ ಆಯ್ತಜ್ಜಿ. ತಂದೆಯಪ್ಪ ಎಲ್ಲಿ ಬೇಡಜ್ಜಿ, ಸ್ವಲ್ಪ ಬೇಡ. ನೀವೆಲ್ಲ ನನ್ನ ಬಿಟ್ಬಿಟ್ರೆ ನಾನು ಹೋಗಿ ನಿದ್ದೆ ಮಾಡ್ತೀನಿ. ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ನಿದ್ದೆ ಬರ್ತಿದೆ. ಮೊದಲೇ ಹೇಳೋದಲ್ವೇನ ಅದನ್ನ? ಅಯ್ಯ ಕರ್ಕೊಂಡು ಹೋಗು ಹರೀಶ್, ಮಲಗಿಸು, ಮೆಲ್ಲಿಗೆ ಹೇಳು, ಮೆಲ್ಲಿಗೆ. ನಿಧಾನ ಕಣ. ಪದ್ಮನಾಭ, ನಮ್ಮ ಸಂತೋಷ್ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಬೇಕು ಕಣ, ಆಂಜನೇಯ ಸ್ವಾಮಿಗೆ. ಬರೀ ಸಂತೋಷ್ಗಷ್ಟೇ ಅಲ್ಲ ಅಜ್ಜಿ, ಈ ಅರಮನೆಗೆ ಶಾಂತಿ ಮಾಡಿಸ್ಬೇಕು. ಈ ಅರಮನೆ ಬಂದಿದ್ದೇ ಬಂದಿದ್ದು, ಇಂಥದ್ದೇ ನಡೀತಿದೆ. ಈಗ ನನ್ನೇ ನೋಡಿ ಅಜ್ಜಿ, ನಾನು ಯಾವತ್ತಾದರೂ ಎಷ್ಟೇ ಜಗಳ ಮಾಡಿದ್ರು ನಾನು ಮನೆಯಿಂದ ಹೊರಗೆ ಹೋಗಿದ್ನ. ಈ ಅರಮನೆಗೆ ಬಂದ ಮೇಲೇನೆ ತಾನೇ ನಾನು ಹೊರಗೆ ಹೋಗಿದ್ದು. ಯಾವ ಸಭೆ ಸಮಾರಂಭ ಆಗಲಿ ಯಾವುದು ನೆಟ್ಟಿಗಾಗಲ್ಲ ಅಜ್ಜಿ. ಜೊತೆಗೆ ಅಮ್ಮಂಗೆ ಅವಮಾನ, ಅದ್ರ ಜೊತೆಗೆ ಹೈ ಬಿ ಪಿ ಬೇರೆ. ಈಗ ಸಂತೋಷ ವಿಷಯನೇ ತಗೊಳ್ಳಿ, ಒಂದು ಇರುವೆ, ಒಂದು ಇರುವೆಗೂ ನೋವು ಕೊಟ್ಟವನಲ್ಲ ಅವನು, ಅಂಥವನಿಗೆ ಸದ್ಯ ಇಷ್ಟರಲ್ಲೇ ಮುಗಿದೋಯ್ತು. ಅಕಸ್ಮಾತ್ ಪ್ರಾಣಕ್ಕೇನಾದರೂ ಅಪಾಯ ಆಗಿದ್ರೆ ಅಲ್ಲ, ಒಟ್ಟಿನಲ್ಲಿ ಈ ಅರಮನೆಗೆ ಬಂದ ಮೇಲೆ ಎಲ್ಲ ಗ್ರಹಗಳು ನಮ್ಮ ಫ್ಯಾಮಿಲಿ ಮೇಲೆ ತಿರುಗ್ತಿವೆ ಅಂತ ಅನಿಸ್ತಿದೆ ಅಜ್ಜಿ. ಪದ್ಮನಾಭ, ನಮ್ಮ ಪಂಡಿತರಿಗೆ ಬರಕ್ಕೆ ಹೇಳು, ಶಾಂತಿ ಮಾಡಿಸ್ಬೇಕು. ಅಜ್ಜಿ, ಈ ಅರಮನೆ ಕೊಟ್ಟು ಕೈ ತೊಳ್ಕೊಳ್ಳೋದೇ ದೊಡ್ಡ ಶಾಂತಿ ಅಜ್ಜಿ. ಸರಿ, ಸಮಯ ನೋಡಿಕೊಂಡು ನಾನು ಮೋಹಿನಿ ಹತ್ರ ಈ ವಿಚಾರ ಮಾತಾಡ್ತೀನಿ. ನಾನು ರೀ. ಅಯ್ಯೋ, ನಿನ್ನ ನಿನಗೇನೆ ಬಂತು ಕೇಡ್ಗಲ್ಲ? ಸದ್ಯ ಕಾರಲ್ಲೇ ಬಂದೆ ತಾನೆ? ಇಲ್ಲ. ಇಲ್ವಾ? ರಸ್ತೆಯಲ್ಲಿ ಯಾರು ಕಲ್ಲು ಹೊಡಿಲಿಲ್ವಾ ನಿನಗೆ? ಆಟೋದಲ್ಲಿ ಬಂದೆ ರೀ. ಹೇಳ್ಕೊಳ್ಳೋದಕ್ಕೆ ಇರೋದು ಅರಮನೆಯಲ್ಲಿ, ಕಾಲಿಗೊಂದು ಕಾರ್ ಇದೆ, ಆದ್ರೆ ನಾನು ಓಡಾಡೋದು ಮಾತ್ರ ಆಟೋದಲ್ಲೇ. ಕಾರ್ ಯಾಕೆ ತಗೊಂಡು ಹೋಗ್ಲಿಲ್ಲ ನೀನು? ಹಾ, ನಿಮ್ಮಅಮ್ಮ ಆರ್ಡರ್ ಮಾಡಿದಾರಂತೆ ಡ್ರೈವರ್ಸ್ಗೆ, ನನ್ನ ಪರ್ಮಿಷನ್ ಇಲ್ಲದೆ ಗಾಡಿ ಮುಟ್ಟಬಾರ್ದು ಅಂತ. ಇದೆಲ್ಲ ಸ್ವಲ್ಪ ದಿನ ನನ್ನ ರಮಣಿ, ಆಮೇಲೆ ನಮಗೆ ಸಿಂಹಾಸನನೇ ಸಿಕ್ಕುತ್ತೆ. ಆಮೇಲೆ ನೀನೇ ರಾಣಿ, ನಾನೇ ರಾಜ. ಅದಕ್ಕೆ ನೀನೊಂದು ಕೆಲಸ ಮಾಡ್ಬೇಕು. ಶ್ರೀಮಂತರಾಗೋದಾದ್ರೆ ನಾನು ಏನು ಕೆಲಸ ಬೇಕಾದ್ರೆ ಮಾಡ್ತೀನಿ. ಹುಳಿ ಹಿಂಡೋ ಕೆಲಸ, ಎಲ್ಲರ ತಲೆಗೂ ಹುಳ ಬಿಡೋ ಕೆಲಸ. ಸಂತೋಷ್ಗೆ ಪೆಟ್ಟಾಗಿದೆ. ಹೌದಾ? ಹಾ, ಅಜ್ಜಿ ಅಪ್ಸೆಟ್ ಆಗಿದ್ದಾರೆ. ಇಂಥ ಹೊತ್ತಲ್ಲಿ ನಾವು ಗಾಯಕ್ಕೆ ಮುಲಾಮ್ ಹಚ್ಚಬಾರ್ದು, ಬರೇ ಎಳಿಬೇಕು. ಈಗ ಉಳ್ಕೊಳ್ಳೋದಕ್ಕೆ ಅರಮನೆ ಯಾವುದೋ ಒಂದು ಮೂಲೆಯಲ್ಲಿ ಜಾಗ ಕೊಟ್ಟಿದ್ದಾರೆ. ಪ್ಲಾನ್ ಫ್ಲಾಪ್ ಆಗಿ ಅದನ್ನ ಮಾಡಿರೋದ ನೀವೇ ಅಂತ ಅತ್ತೆಗೇನಾದ್ರು ಗೊತ್ತಾರೆ, ಇಲ್ಲಿಂದ ಇಬ್ರು ನನ್ನ ಒದ್ದು ಓಡಿಸ್ತಾರೆ, ಆಮೇಲೆ ಫುಟ್ಪಾತೆ ಗತಿ. ಬೊಂಬಾಟಾಗಿ ಬದುಕೋ ದಾರಿ ತೋರಿಸ್ಕೊಟ್ರೆ ಒಳ್ಳೆ ನಾಯಿ ತರ ಅಪಶಕನ ನೋಡಿತಿಯಲ್ಲೇ ಶೂರ್ಪನಕಿ. ಮೊದ್ಲು ಹೋಗಿ ಮುಖ ತೊಳ್ಕೊ, ಮನೆಯವ್ರು ಯಾರಾದರೂ ನೋಡಿದ್ರೆ ಹೆದರ್ಕತಾರೆ. ಮೊದ್ಲು ಇವಳಿಗೆ ಬುದ್ಧಿ ಬರಕ್ಕೆ ಶಾಂತಿ ಮಾಡಿಸ್ಬೇಕು. ಲಕ್ಷ್ಮಿ, ಫೋನ್ ತಗೋಬೇಡಮ್ಮ. ಅವನು ಯಾವನ ಯಾವಾಗ್ಲೂ ಭಾವನಾ ಭಾವನಾ ಅಂತ ಫೋನ್ ಮಾಡ್ತಾನೆ ಇರ್ತಾನೆ, ನನಗಂತೂ ಸಾಕಾಗೋಗಿದೆ. ನಿನಗೇನಾದ್ರೂ ಗೊತ್ತಾ ಭಾವನಾ ಯಾರು ಅಂತ? ಭಾವನಾನ? ನನಗೂ ಯಾರು ಗೊತ್ತಿಲ್ಲ. ನನಗೂ ಒಂದೆರಡು ಸತಿ ಇದೇ ತರ ಅನುಭವ ಆಗಿತ್ತು. ಅಂದ್ರೆ ಭಾವನಾ ಅನ್ನೋರು ಯಾರೋ ಇಲ್ಲಿದ್ದಾರೆ. ನಿಮ್ಮ ಅಪ್ಪ ಏನಾದ್ರೂ ನಿನ್ಗೆ ಇನ್ನೊಂದು ಹೆಸರಿಟ್ಟಿದ್ರ ಭಾವನಾ ಅಂತ? ಅಯ್ಯೋ, ಯಾಕೆ ಯಾರಿಗಾರ ಎರಡೇ ಹೆಸರಿಡ್ತಾರೆ? ಯಾಕೆ ಇಟ್ಕೊಳ್ಳಲ್ಲ? ಕೆಲವರು ಈ ತೊಟ್ಲಗೊಂದು ಹೆಸರಿಡ್ತಾರೆ, ಕರೆಯೋದಕ್ಕೊಂದು ಹೆಸರಿಡ್ತಾರೆ, ಸ್ಕೂಲ್ಗೆ ಒಂದು ಹೆಸರಿಡ್ತಾರೆ, ವಂಶಕ್ಕೆ ಒಂದು ಹೆಸರಿಡ್ತಾರೆ, ಇನ್ನು ಕೆಲವರು ವಾಸ್ತುಗೆ ಒಂದು ಹೆಸರಿಡ್ತಾರೆ, ವ್ಯವಹಾರಕ್ಕೂ ಒಂದು ಹೆಸರಿಡ್ತಾರೆ. ಈಗ ನಿಮ್ಮ ಅಪ್ಪನೂ ಮನೇಲಿರ್ತಾರೆ, ನಿಮ್ಮ ಅಮ್ಮನೂ ಮನೇಲಿರ್ತಾರೆ, ಇನ್ನು ನಿಮ್ಮ ಅಕ್ಕ
ಅವಳು ಮನೇಲಿ ಇರ್ತಾಳೆ, ನಾನೆಲ್ಲಮ್ಮ ಹೋಗ್ತೀನಿ ಮನೇಲೇ ಇರ್ತೀನಿ. ಹೊರಗಡೆ ದುಡಿಯಕ್ಕೆ ಅಂತ ಹೋಗಿ ಬಂದು ಮಾಡೋದು ನೀನೊಬ್ಳೆ. ಅಯ್ಯೋ ನಾನ್ ಯಾಕೆ ಹೆಸರು ಬದಲಾಯಿಸ್ಕೋಬೇಕು? ನನ್ಗೆ ಯಾಕೋ ನಿನ್ ಮೇಲೆ ಡೌಟ್. ಇವತ್ತು ಅವನ್ ಯಾವನೋ ಮಾರ್ಕೆಟ್ ನಲ್ಲಿ ಭಾವನಾ ಭಾವನಾ ಅಂತ ಕರಿತಿದ್ದಲ್ಲ ಅವನು, ನೀನ್ ಯಾವನ್ ಜೊತೆನಲ್ಲೋ ಅವತ್ತು ಕಾರಲ್ಲಿ ಹೋಗ್ತಿದ್ದಲ್ಲ ಅವನು ಒಂದೇ ತರ ಅನಿಸ್ಬಿಡ್ತು. ಏ ಏನ್ ನಡೆಸ್ತಿದ್ಯಾ? ಹೋಗ್ಲಿ ಬಿಡಮ್ಮ, ಒಟ್ನಲ್ಲಿ ಸಖತ್ತಾಗಿ ಒದೆ ತಿಂದಿದ್ದಾರೆ. ಸತ್ತಿಕಂತೂ ಎದಳಲ್ಲ. ಹ್ಮ್ ಹಲೋ ನೀನಾ? ಅವನಲ್ಲ, ನನ್ನ ಫ್ರೆಂಡ್. ಹೇಳ, ಹೌದಾ? ನೀ ಇಲ್ಲಿಂದಾನೆ ಫೋನ್ ಮಾಡು, ಅಪ್ಪಾಜಿ ಬರ್ತಾರಂತ ನಾನು ನೋಡ್ತಾ ಇರ್ತೀನಿ.